ಇಲ್ಲಿರುವ ಹೂವುಗಳನ್ನ ನೋಡ್ತಾ ಇದ್ರೆ ಸ್ವರ್ಗವೇ ದರಗಿಳಿದ ಭಾವ ತುಂಬಿ ಬರ್ತಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಲಗಾರ್ ವಡ್ಡು ಗ್ರಾಮದ ವನಿತಾ ಭಟ್ಟರ ಮನೆ ಅಂಗಳ. ವನಿತಾ ಭಟ್ಟರ ಮನೆ ಅಂಗಳದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 80 ಜಾತಿಯ ಡೇರೆ ಹೂಗಳಿವೆ. ಸುಮಾರು 5-6 ವರ್ಷದಿಂದ ವನಿತಾ ಭಟ್ ಅವರು ಡೇರೆ ಕೃಷಿಯನ್ನ ತಮ್ಮ ಆತ್ಮತೃಪ್ತಿಗಾಗಿ ಮಾಡುತ್ತಿದ್ದಾರೆ. ವನಿತಾ ಅವರ ಮನೆ ಅಂಗಳದ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ಸುಮಾರು 500 ಡೇರೆ ಗಿಡಗಳಿವೆ. ಅವೆಲ್ಲ ಅರಳಿ ನಿಂತಿವೆ. 80 ಜಾತಿಯ 500 ಡೇರೆ ಹೂಗಳು ನೋಡುಗರ ಮನಸೆಳೆಯುತ್ತಿದೆ. ಡೇರೆ ಹೂಗಳು ಮೂಲತಃ ಮೆಕ್ಸಿಕೋ ಹಾಗೂ ಅಮೆರಿಕ ದೇಶದ ಹೂಗಳು. ಗಡ್ಡೆಗಳಿಂದ ಬೆಳೆಯುವ ಈ ಡೇರೆ ಗಿಡಗಳು ಸಿಮೆಂಟ್ ಚೀಲ, ಖಾಲಿ ಪೇಂಟ್ ಬಾಕ್ಸ್ ಹಾಗೂ ಪ್ಲಾಸ್ಟಿಕ್ ಡಬ್ಬಿಗಳಲ್ಲೂ ಬೆಳೆಯಬಹುದಾಗಿದೆ. ವಾಡಿಕೆಯಂತೆ ಒಂದು ತಿಂಗಳಲ್ಲೇ ಬೆಳೆಯುವ ಈ ಗಿಡಗಳು ಚೆಂದದ ಹೂವುಗಳನ್ನ ಬಿಡುತ್ತೆ. ಒಂದು ಗಿಡದಿಂದ 20 ಹೂಗಳು ಸಿಗುತ್ತವೆ. ಇಂತಹ 20 ಹೂಗಳ ಗುಚ್ಛ 500 ಗಿಡಗಳಲ್ಲಿ ಎಂದರೆ ವನಿತಾ ಭಟ್ಟರು ಹತ್ತಿರ 10,000 ಡೇರೆ ಹೂಗಳನ್ನ ಈಗ ಬೆಳೆದಿದ್ದಾರೆ. ಪ್ರತಿ ಗಿಡದ ಬುಡದಲ್ಲಿ ಸಿಗೋ ಗಡ್ಡೆಯಿಂದ ಇವುಗಳನ್ನ ಮತ್ತೆ ಬೆಳೆಸಬಹುದು. ಮನೆಯ ಅಲಂಕಾರಕ್ಕೆ, ಮನಸ್ಸಿನ ಖುಷಿಗೆ ಡೇರೆ ಹೂಗಳ ಕೃಷಿಗಿಂತ ಮತ್ತೊಂದು ಕೃಷಿ ಇಲ್ಲ.